ಪ್ರಿಯರೇ, ನಿನ್ನ ದಿವ್ಯ ಬಲಿಪೂಜೆಯನ್ನು ದಿವಂಗತರಾದ ಫಾದರ್ ಅಂತಪ್ಪ ಇವರ 95ನೇ ಹುಟ್ಟುಹಬ್ಬದ ಸ್ಮರಣೆಯಂದು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತಾ ಅರ್ಪಿಸಲಾಗುವುದು. ಮಧುರ ಇವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕಮ್ಮನಹಳ್ಳಿಯಿಂದ ಮಥಾಯಸ್ ಮಾರ್ಗರೆಟ್ ಕುಟುಂಬದವರಿಗೆ ಬಲಿಪೂಜೆಯನ್ನು ಅರ್ಪಿಸಿಕೊಡುತ್ತಿದ್ದಾರೆ. ದಿವಂಗತರಾದ ಟಿ ಆರೋಗ್ಯರೆಡ್ಡಿ ಮತ್ತು ಅಂತೋಣಿ ದೇರಸ ಇವರ ಆತ್ಮಶಾಂತಿಗಾಗಿ ಅವರ ಕುಟುಂಬದವರು ಈ ಬಲಿಪೂಜೆಯನ್ನು ಅರ್ಪಿಸಿಕೊಡುತ್ತಿದ್ದಾರೆ. ಆರೋಗ್ಯ ಮಾತೆಗೆ ಕೃತಜ್ಞತಾರ್ಥವಾಗಿ ಸೋಮನಹಳ್ಳಿಯಿಂದ ಉದಯ್ ಈ ಬಲಿಪೂಜೆಯನ್ನು ಅರ್ಪಿಸಿಕೊಡುತ್ತಿದ್ದಾರೆ. ದಿವಂಗತರಾದ ಎಲ್ಲ ಗುರುಗಳು ಮತ್ತು ಕನ್ಯಾಸ್ತ್ರೀಯರು ಹಾಗೂ ಯಾರು ನೆನೆಸದಿರುವ ಆತ್ಮಗಳ ಶಾಂತಿಗಾಗಿ ಉದಯ್ ಈ ಬಲಿಪೂಜೆಯನ್ನು ಅರ್ಪಿಸಿಕೊಡುತ್ತಿದ್ದಾರೆ. ಸ್ಫೂರ್ತಿಯಾಗಲಿ ಕ್ರಿಸ್ತ ನಿನ್ನ ಮಹಿಮೆ ನಿನ್ನ ಪ್ರೇಮ ನನ್ನ ಪ್ರೇಮದ ಕಾವ್ಯಕ್ಕೆ ಸ್ಫೂರ್ತಿಯಾಗಲಿ ಕ್ರಿಸ್ತ ನಿನ್ನ ಭಾವವು ನನ್ನ ಪ್ರೇಮ ನಿನ್ನ ಪ್ರೇಮದ ಕಾವ್ಯಕ್ಕೆ ಸ್ಫೂರ್ತಿಯಾಗಲಿ ಕ್ರಿಸ್ತ ಸ್ಫೂರ್ತಿಯು ಹರಿಯಲಿ ದುಡಿದು ದುಡಿದು ಬೆಂದ ಮನವನು ನಿನ್ನ ಸ್ಫೂರ್ತಿಯು ತಣಿಸಲಿ ಜೀವ ಚಿಗುರಲಿ ಆಸೆ ಬೆಳೆಯಲಿ ನಿನ್ನ ಪ್ರೇಮದ ಕಾವಲಿ ಜೀವ ಚಿಗುರಲಿ ಆಸೆ ಬೆಳೆಯಲಿ ನಿನ್ನ ಪ್ರೇಮದ ಕಾವಲಿ ಸ್ಫೂರ್ತಿಯಾಗಲಿ ಕ್ರಿಸ್ತ. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನಾಮದಲ್ಲಿ ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ತಾಯಿ ಧರ್ಮಸಭೆ ಇವತ್ತು ಮಾತೆ ಮರಿಯಮ್ಮನವರ ಪೂಜ್ಯ ನಾಮದ ಹಬ್ಬವನ್ನು ಆಚರಿಸುತ್ತದೆ. ಸ್ತ್ರೀಯರಲ್ಲಿ ತಾವು ಧನ್ಯರು ಅಂದ್ಕೊಂಡು ಕರೆಯಲ್ಪಟ್ಟ ಮಾತೆ ಮರಿಯಮ್ಮನವರ ಪವಿತ್ರ ನಾಮದ ಹಬ್ಬ. ಪರಂಪರೆಯಲ್ಲಿ ಸೆಪ್ಟೆಂಬರ್ 8ನೇ ತಾರೀಕಿನ ದಿವಸ ಮಾತೆ ಮರಿಯಮ್ಮನವರ ಜನನದ ದಿವಸ ನಾವು ಆಚರಿಸುತ್ತೇವೆ. ಅದೇ ರೀತಿಯಲ್ಲಿ ಅವರಿಗೆ ತಮ್ಮ ಪರಂಪರೆ ಪ್ರಕಾರ ಹಿಬ್ರಿಯರಲ್ಲಿ ಯಾವುದೋ ಒಂದು ಅರ್ಥಭರಿತವನ್ನು ನಾಮವನ್ನು ಕೊಡುವುದು ವಿಶೇಷವಾಗಿತ್ತು. ಮಾತೆ ಮರಿಯಮ್ಮನವರಿಗೆ ಮರಿಯಮ್ಮ ಅಥವಾ ಮಿರಿಯಮ್ ಅಂದ್ಕೊಂಡು ಹೆಸರಿಡ್ತಾರೆ. ಈ ನಾಮದಲ್ಲಿ ಸಾಗರದಲ್ಲಿ ಒಂದು ಹನಿ ಅಂದ್ಕೊಂಡು ಮರಿಯಮ್ಮ ಅವರ ಅರ್ಥ, ಶಬ್ದದ ಅರ್ಥ. ಅದೇ ರೀತಿಯಲ್ಲಿ ನಾವು ಕೂಡ ಜಗತ್ತಿನಲ್ಲಿ ಯೇಸುಕ್ರಿಸ್ತರ ನಾಮ ಬಿಟ್ಟು ಮಾತೆ ಮರಿಯಮ್ಮನವರ ಹೆಸರು ಕೂಡ ಭಾಳ ಪವಿತ್ರ ಅಂದ್ಕೊಂಡು ಅನಿಸ್ಕೊಳ್ತೀವಿ, ನಾವು ಪ್ರಾರ್ಥಿಸುತ್ತೀವಿ. ಅದೇ ರೀತಿಯಲ್ಲಿ ಇವತ್ತು ನಾವು ನಮ್ಮ ಪೂಜ್ಯ ಗುರುಗಳಾದ ವಂದನೀಯ ಅಂತಪ್ಪರವರನ್ನು ನೆನೆಸ್ತೀವಿ. ಅವರ 95ನೇ ಹುಟ್ಟುಹಬ್ಬದ ಹಿನ್ನೆಲೆ ಅವರ ನೆನಪಿಗಾಗಿ ಈ ಬಲಿಪೂಜೆಯನ್ನು ನಾವು ಅರ್ಪಿಸಲು ಸೇರಿದ್ದೇವೆ. ಪಾದ್ರ ಗಿನೇಶಸ್ ಅಂತಪ್ಪ ಕೇವಲ ನಮ್ಮ ಮಹಾಧರ್ಮಕ್ಷೇತ್ರಕ್ಕೆ ಮಾತ್ರವಲ್ಲದೆ ಇಡೀ ಕರ್ನಾಟಕಕ್ಕೆ ಕೂಡ ಅವರು ಪರಿಚಿತರು. ಪಾದ್ರ ಅಂತಪ್ಪ ನಿಜವಾದ ಅರ್ಥದಲ್ಲಿ ಮಣ್ಣಿನ ಮಗ ಆಗಿದ್ದರು. ಏಕೆಂದರೆ ಅವರು ಗುರುವಾಗಿ ಪಾಲನಾ ಸೇವೆ ಮಾತ್ರ
ತಮ್ಮ ಬದುಕನ್ನು ಸೀಮಿತಗೊಳಿಸಲಿಲ್ಲ ಬದಲಿಗೆ ಕರ್ನಾಟಕಕ್ಕೆ ಕ್ರೈಸ್ತ ವಿಶ್ವಾಸ ಹೇಗೆ ಬಂತು ಎಂಬ ಕುರಿತು ಸಂಶೋಧನೆ ಮಾಡಿದರು ಕರ್ನಾಟಕದ ಪ್ರತಿ ಭಾಗದಲ್ಲೂ ಹೇಗೆ ಕ್ರೈಸ್ತ ವಿಶ್ವಾಸ ರೂಪುಗೊಂಡಿತು ಎಂಬುದನ್ನು ಆಳವಾಗಿ ಸಂಶೋಧನೆ ಮಾಡಿದರು ಅದರ ಬಗ್ಗೆ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ ನಾನು ಬೆಳಗಾವಿ ಧರ್ಮಕ್ಷೇತ್ರದಿದ್ದಾಗ ಅವರು ನನಗೂ ಕೂಡ ತಮ್ಮ ಪುಸ್ತಕಗಳನ್ನು ಕಳಿಸಿದ್ದರು ಮತ್ತು ಸಣ್ಣ ಒಂದು ಚೀಟಿಯಲ್ಲಿ ಆ ಪುಸ್ತಕದ ಬಗ್ಗೆ ಮತ್ತು ವಿಶೇಷವಾಗಿ ನಮ್ಮ ಬೆಳಗಾವಿಯಲ್ಲಿದ್ದಂಥ ಗುಲ್ಲೇತ್ಗೂಡು ಬಾಗಲಕೋಟು ಇಂಥ ಸ್ಥಳದಲ್ಲಿ ಕ್ರೈಸ್ತರು ಮತ್ತು ಕ್ರೈಸ್ತ ಧರ್ಮ ಹೇಗೆ ಉಗಮಿಸಿಕೊಂಡು ನನಗೂ ಕೂಡ ವಿವರ ಕೊಡ್ತಿದ್ದರು ಇದಕ್ಕಾಗಿ ಅವರಿದ್ದ ಬದ್ಧತೆ ಪರಿಶ್ರಮ ಹಾಗೂ ಕೌಶಲ್ಯವನ್ನು ನಾವು ಶ್ಲಾಘಿಸಲೇಬೇಕು ಫಾದರ್ ಅಂತಪ್ಪ ಒಳ್ಳೆ ಗುರುಗಳಾಗಿದ್ದರಷ್ಟೇ ಅಲ್ಲದೆ ಉತ್ತಮ ಬರಹಗಾರ ಸಂಶೋಧಕ ಹಾಗೂ ಬುದ್ಧಿಜೀವಿ ಕೂಡ ಆಗಿದ್ದರು ಶ್ರೀರಂಗಪಟ್ಟಣದಲ್ಲಿ ಕ್ರೈಸ್ತ ಧರ್ಮದ ಉಗಮ ಎನ್ನುವ ಅವರ ಪುಸ್ತಕ ಬಹಳ ಪ್ರಸಿದ್ಧಿಯನ್ನು ಪಡೆಯಿತು ಅವರ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರವು ಅವರಿಗೆ ರಾಜ್ಯೋತ್ಸವ ಪ್ರಸ್ತುತಿಯನ್ನು ನೀಡಿ ಗೌರವಿಸುವುದು ಕ್ರೈಸ್ತರಾದ ನಮಗೆ ನಿಜವಾಗಿಯೂ ಹೆಮ್ಮೆಯ ವಿಚಾರ ಫಾದರ್ ಅಂತಪ್ಪನವರ ಬದುಕು ಹಾಗೂ ಕೆಲಸ ಎಲ್ಲರಿಗೂ ಸ್ಫೂರ್ತಿಯಾಗಲಿ ಅವರ ಆತ್ಮಕ್ಕೆ ದಯಾಮಯ ದೇವರು ಚಿರಶಾಂತಿ ಕರುಣಿಸಲಿ ಎಂದು ಈ ಬಲಿಪೂಜೆಯಲ್ಲಿ ಕೂಡ ನಾವು ಪ್ರಾರ್ಥಿಸೋಣ ಮತ್ತು ನಮ್ಮ ಎಲ್ಲ ದಿವಂಗತ ಗುರುಗಳ ಸೇವೆಯನ್ನು ನೆನೆಸಿ ದೇವರ ಹತ್ರ ಪ್ರಾರ್ಥಿಸೋಣ ಸಹೋದರ ಸಹೋದರರೇ ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿ ನಿವೇದಿಸುತ್ತಿದ್ದೇನೆ ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ ಆದುದರಿಂದ ಸದಾ ಕನ್ಯೆಯಾದ ಸಂತ ಮರಿಯಮ್ಮನವರನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪವನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ ಆಮೆನ್ ಪ್ರಭುವೇ 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 ದಯೆ ತೋರಿ ಪ್ರಭುವೇ 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 ದಯೆ ತೋರಿ ಕ್ರಿಸ್ತರೇ ದಯೆ ತೋರಿ ಕ್ರಿಸ್ತರೇ ದಯೆ ತೋರಿ ದಯ ತೋರಿ ಕ್ರಿಸ್ತರೆ ದಯ ತೋರಿ ಪ್ರಭುವೇ 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 ದಯ ತೋರಿ ಪ್ರಭುವೇ 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 ದಯ ತೋರಿ ಪ್ರಾರ್ಥಿಸೋಣ ಸರ್ವಶಕ್ತ ದೇವರೇ ಪರಿಶುದ್ಧ ಕನ್ಯಾಮಣಿಯವರ ಮಹಿಮಾಭರಿತ ನಾಮದ ಹಬ್ಬವನ್ನು ಕೊಂಡಾಡುತ್ತಿರುವ ಸರ್ವರಿಗೂ ಆಕೆಯು ನಿಮ್ಮ ದಯಾಪೂರಿತ ಅನುಗ್ರಹವನ್ನು ಪಡೆದುಕೊಡಲಿ ನಿಮ್ಮೊಂದಿಗೆ ಪವಿತ್ರ ಆತ್ಮೈಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತಕ್ಕೆ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇನ್ ಸಂತ ಪೌಲನು ಕೊಲೆಸರಿಯ ಬರೆದ ಪತ್ರದಿಂದ ವಾಚನ
ಸಹೋದರರೇ, ನೀವು ಕ್ರಿಸ್ತ ಯೇಸುವನ್ನು ಪ್ರಭುವಾಗಿ ಸ್ವೀಕರಿಸುವುದರಿಂದ ಅವರೊಡನೆ ಐಕ್ಯತೆಯಿಂದ ಬಾಳಿರಿ, ಅವರಲ್ಲಿ ಸ್ಥಿರವಾಗಿರಿ, ಅವರನ್ನೇ ಅವಲಂಬಿಸಿ ನಿಮ್ಮ ಬಾಳೆಂಬ ಸೌಧ್ಯವನ್ನು ನಿರ್ಮಿಸಿರಿ. ನೀವು ಕಲಿತುಕೊಂಡಿರುವಂತೆ ನಿಮ್ಮ ವಿಶ್ವಾಸ ಅವರಲ್ಲಿ ದೃಢವಾಗಿರಲಿ. ಕೃತಜ್ಞತೆಯು ನಿಮ್ಮಲ್ಲಿ ಉಚ್ಚೇರಿಲಿ. ಪ್ರಪಂಚದ ಪ್ರಬಲ ಶಕ್ತಿಗಳಿಂದಲೂ ಮಾನವ ವಿವೇಚನೆಯ ಕೃತ ತರ್ಕ ಸಿದ್ಧಾಂತಗಳಿಂದಲೂ ಯಾರು ನಿಮ್ಮನ್ನು ಮೋಸಗೊಳಿಸಿ ವಶಪಡಿಸಿಕೊಳ್ಳದಂತೆ ಎಚ್ಚರಿಕೆಯಿಂದಿರಿ. ಇವುಗಳು ಪ್ರಾಪಂಚಿಕ ಪಾರಂಪರ್ಯಕ್ಕೆ ಮತ್ತು ವಿಶ್ವದ ಮೂಲಭೂತ ಶಕ್ತಿಗಳಿಗೆ ಸಂಬಂಧಿಸಿವುಗಳೇ ಹೊರತು ಯೇಸು ಕ್ರಿಸ್ತರಗಲ್ಲ. ದೈವತದ ಸಂಪೂರ್ಣತೆ ಸಶರೀರವಾಗಿ ಯೇಸು ಕ್ರಿಸ್ತರಲ್ಲಿ ನೆಲೆಗೊಂಡಿದೆ. ಸಕಲ ಅಧಿಪತ್ಯಕ್ಕೂ ಅಧಿಕಾರಕ್ಕೂ ಶಿರಸ್ಸೆ ಅವರೇ. ಅವರಲ್ಲಿ ಮಾತ್ರ ನೀವು ಪರಿಪೂರ್ಣತೆಯನ್ನು ಹೊಂದಲು ಸಾಧ್ಯ. ಕ್ರಿಸ್ತ ಯೇಸುವಿನಲ್ಲಿಯೇ ನೀವು ಸುನ್ನತಿಯನ್ನು ಪಡೆದಿದ್ದೀರಿ. ಇದು ಶಾರೀರಿಕ ಸುನ್ನತಿಯಲ್ಲ, ಪಾಪಮಯ ಸ್ವಭಾವವನ್ನು ಕಿತ್ತೊಗೆಯುವ ಸುನ್ನತಿ, ಸ್ವಯಂ ಕ್ರಿಸ್ತ ಯೇಸುವೆ ಯೋಜಿಸಿದ ಸುನ್ನತಿ. ದೀಕ್ಷಾಸ್ಥಾನದಲ್ಲಿ ನೀವು ಅವರೊಂದಿಗೆ ಸಮಾಧಿಯಾದಿರಿ. ಕ್ರಿಸ್ತ ಯೇಸುವನ್ನು ಮೃತರ ಮಧ್ಯದಿಂದ ದೇವರೇ ತಾವೇ ಎಬ್ಬಿಸಿದರು. ಈ ದೇವರ ಶಕ್ತಿಯಲ್ಲಿ ನೀವು ವಿಶ್ವಾಸವಿಟ್ಟಿರುವುದರಿಂದ ದೀಕ್ಷಾಸ್ಥಾನದಲ್ಲಿ ನಿಮ್ಮನ್ನು ಕ್ರಿಸ್ತ ಯೇಸುವಿನೊಂದಿಗೆ ಎಬ್ಬಿಸಲಾಯಿತು. ನಿಮ್ಮ ಪಾಪಮಯ ಜೀವನದಿಂದಲೂ ಸುನ್ನತಿರಹಿತವಾದ ಸ್ವಭಾವದಿಂದಲೂ ಒಮ್ಮೆ ನೀವು ಮೃತರಾಗಿದ್ದೀರಿ. ಆದರೆ ಈಗ ದೇವರು ಕ್ರಿಸ್ತ ಯೇಸುವಿನೊಂದಿಗೆ ನಿಮ್ಮನ್ನು ಜೀವಂತಗೊಳಿಸಿದ್ದಾರೆ. ಅವರು ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿದ್ದಾರೆ. ನಮ್ಮನ್ನು ಬಂಧಿಸಿದ ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನು ಕ್ರಿಸ್ತ ಯೇಸು ತೊಡೆದು ಹಾಕಿದಲ್ಲದೆ ಅವುಗಳನ್ನು ಶಿಲುಬೆಗೆ ಜಡಿದು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಬಲ್ಲಾಢ್ಯ ಒಡೆಯರೆಯನ್ನು, ಅಧಿಕಾರಿಗಳನ್ನು ನಿರಾಯುಧಾರನಾಗಿ ಮಾಡಿ ತಾವು ಗಳಿಸಿದ ಜಯದ ನಿಮಿತ್ತ ಜನರೆಲ್ಲರ ಮುಂದೆ ಶಿಲುಬೆಯ ವಿಜಯೋತ್ಸವದಲ್ಲಿ ಅವರನ್ನು ಸೆರೆಯಳನಾಗಿ ಪ್ರದರ್ಶಿಸಿದ್ದಾರೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರಭುವಿನ ಕರುಣೆ ಎಲ್ಲರ ಮೇಲೆ. ಪ್ರಭುವಿನ ಕರುಣೆ ಎಲ್ಲರ ಮೇಲೆ. ದೇವ ನನ್ನೊಡೆಯ, ಮಾಡುವೆ ನಿನ್ನ ಗುಣಗಾನ, ಯುಗ ಯುಗಾಂತರಕ್ಕೂ ನಿನ್ನ ನಾಮಕ್ಕೆ ನಮನ. ಹೊಗಳುವೆನು ನಾ ದಿನ ದಿನವೂ ನಿನ್ನನ್ನು, ಭಜಿಸುವೆನೆಂದೆಂದಿಗೂ ನಿನ್ನ ಹೆಸರನ್ನು. ಶ್ಲೋಕ. ಪ್ರಭುವಿನ ಕರುಣೆ ಎಲ್ಲರ ಮೇಲೆ. ಪ್ರಭು ದಯಾನಿಧಿ, ಕೃಪಾಸಾಗರನು, ಸಹನಶೀಲನು, ಪ್ರೀತಿಪೂರ್ಣನು. ಪ್ರಭುವಿನ ಕರುಣೆ ಎಲ್ಲರ ಮೇಲೆ, ಆತನ ಕೃಪೆಯು ಸೃಷ್ಟಿಯ ಮೇಲೆ. ಶ್ಲೋಕ. ಪ್ರಭುವಿನ ಕರುಣೆ ಎಲ್ಲರ ಮೇಲೆ. ಪ್ರಭು ನಿನ್ನನ್ನು ಸ್ತುತಿಸುವುದು ಸೃಷ್ಟಿಯೆಲ್ಲವೂ, ಕೊಂಡಾಡುವುದು ನಿನ್ನನ್ನು ಭಕ್ತ ಸಮೂಹವು. ಪ್ರಸಿದ್ಧಪಡಿಸುವರು ನಿನ್ನ ರಾಜ್ಯದ ಮಹತ್ವವನ್ನು, ವರ್ಣಿಸುವವರು ನಿನ್ನ ಶಕ್ತಿ ಸಾಮರ್ಥ್ಯವನ್ನು. ಶ್ಲೋಕ. ಪ್ರಭುವಿನ ಕರುಣೆ ಎಲ್ಲರ ಮೇಲೆ. Alleluia, 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 Alleluia.
ಜೀವವನ್ನು ಕೊಡುವಂಥದ್ದು ದೇವರ ಆತ್ಮವೇ. ನಿತ್ಯ ಜೀವವನ್ನೀಯುವ ನುಡಿಯಿರುವುದು ತಮ್ಮಲ್ಲೇ. ಅಲ್ಲೇಲೂಯಾ, 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 ಅಲ್ಲೇಲೂಯಾ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯು ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಪ್ರಾರ್ಥನೆ ಮಾಡಲು ಬೆಟ್ಟವನ್ನೇರಿದರು. ರಾತ್ರಿಯೆಲ್ಲ ದೇವರ ಪ್ರಾರ್ಥನೆಯಲ್ಲಿ ಕಳೆದರು. ಬೆಳಗಾದಾಗ ತಮ್ಮ ಶಿಷ್ಯರನ್ನು ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಪ್ರೇಷಿತರು ಎಂದು ಹೆಸರಿಟ್ಟರು. ಹೀಗೆ ಆಯ್ಕೆಯಾದವರು ಯಾರೆಂದರೆ ಪೇತ್ರನೆಂದು ಹೆಸರು ಪಡೆದ ಸಿಮೋನ ಮತ್ತು ಅವನ ಸಹೋದರ ಅಂದ್ರೆಯ, ಯಾಕೋಬ ಮತ್ತು ಯೋವಾನ, ಫಿಲಿಪ್ಪ ಮತ್ತು ಬರ್ತಲೊಮಾಯ, ಮತ್ತಾಯ ಮತ್ತು ತೋಮ, ಅಲ್ಫಾಯನ ಮಗ ಯಾಕೋಬ ಮತ್ತು ದೇಶಾಭಿಮಾನಿ ಎನಿಸಿಕೊಂಡಿದ್ದ ಸಿಮೋನ, ಯಾಕೋಬನ ಮಗ ಯೂದ ಮತ್ತು ಗುರುದ್ರೋಹಿಯಾಗಲಿದ್ದ ಯೂದ ಇಸ್ಕರಿಯೋತ. ಅನಂತರ ಯೇಸು ಅವರೊಂದಿಗೆ ಬೆಟ್ಟದಿಂದ ಇಳಿದು ಸಮತಟ್ಟಾದ ಸ್ಥಳಕ್ಕೆ ಬಂದರು. ಶಿಷ್ಯರ ದೊಡ್ಡ ಗುಂಪು ಅಲ್ಲಿ ನೆರೆದಿತ್ತು. ಜುದೇಯ ಪ್ರಾಂತ್ಯದಿಂದಲೂ, ಜೆರುಸಲೇಂ ಪಟ್ಟಣದಿಂದಲೂ, ಸಮುದ್ರ ತೀರದ ಟೈರ್ ಹಾಗೂ ಸಿದೋನ್ ಪಟ್ಟಣಗಳಿಂದಲೂ ಜನಸಮೂಹ ಅಲ್ಲಿಗೆ ಬಂದಿತ್ತು. ಯೇಸುವಿನ ಬೋಧನೆಯನ್ನು ಕೇಳುವುದಕ್ಕೂ ತಮ್ಮ ರೋಗ ರುಜಿನಗಳಿಂದ ವಿಮುಕ್ತರಾಗುವುದಕ್ಕೂ ಜನರು ಅಲ್ಲಿಗೆ ಬಂದು ಸೇರಿದ್ದರು. ದೆವ್ವ ಪೀಡಿತರು ಕೂಡ ಬಂದು ಸ್ವಸ್ಥರಾಗುತ್ತಿದ್ದರು. ಯೇಸುವಿನಿಂದ ದಿವ್ಯ ಶಕ್ತಿ ಹರಿದು ಎಲ್ಲರನ್ನು ಗುಣಪಡಿಸುತ್ತಿತ್ತು. ಆದುದರಿಂದ ಅಲ್ಲಿದ್ದ ಜನರೆಲ್ಲರೂ ಯೇಸುವನ್ನು ಮುಟ್ಟಲು ತವಕ ಪಡುತ್ತಿದ್ದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತಿನ ದಿವಸ ಮತ್ತು ಈ ಶುಭ ಸಂದೇಶವನ್ನು ನಾವು ಕೇಳುವುದಾದರೆ, ದೇವರು ಯೇಸು ಕ್ರಿಸ್ತರು ಪ್ರತ್ಯೇಕವಾಗಿ ತಮ್ಮ ಶಿಷ್ಯರಿಗೆ ಹೇಗೆ ಆರಿಸಿದ್ರು ಎಂಬುದು ನಮಗೆ ಗೊತ್ತಾಗ್ತದೆ. ಶಿಷ್ಯರ ಆರಿಸುವಿಕೆ, ಯೇಸು ಕ್ರಿಸ್ತರು ಇಡೀ ರಾತ್ರಿ ಆ ಬೆಟ್ಟದ ಮೇಲೆ ಪ್ರಾರ್ಥನೆ ಮಾಡಿಕೊಂಡು ಬೆಳಗಾಗಿದಾಗ ಜನರ ಸಮೂಹದಲ್ಲಿ ಈ 12 ಮಂದಿ ಶಿಷ್ಯರನ್ನು ಆರಿಸಿದ್ರು ನಾವು ಕೇಳುತ್ತೇವೆ. ಅವರ ಆರಿಸುಕೆಯಲ್ಲಿ ವಿಶೇಷತೆ ಅಂದರೆ ಯಾರೂ ಯೋಗ್ಯರಲ್ಲ. ಯೋಗ್ಯರಿಲ್ಲದರೂ ಕೂಡ ದೇವರವರಿಗೆ ಆರಿಸುವುದ ಕಾರಣ ಏನೆಂದರೆ, ತಾವು ಕೊಟ್ಟಂಥ ಜವಾಬ್ದಾರಿ ಮುಖಾಂತರ ದೇವರ ಅನುಗ್ರಹದಿಂದ ಬಹುಶಃ ಅವರು ಸೇವೆ ಸಲ್ಲಿಸಲು ಅಂದ್ಕೊಂಡು ಅವರಿಗೆ ಆರಿಸ್ತಾರೆ. ಆ ಗುಂಪಿನಲ್ಲಿ 12 ಮಂದಿ ಗುಂಪಿನಲ್ಲಿ ಒಬ್ಬರು ದ್ರೋಹ ಮಾಡುವರು ಕೂಡ ಯೇಸುಕ್ರಿಗೆ ಗೊತ್ತಿದ್ದರೂ ಕೂಡ ಅವರಿಗೆ ಆರಿಸ್ತಾರೆ. ಅದೇ ರೀತಿಯಲ್ಲಿ ವಿರೋಧವಾಗಿದ್ದಂಥವರಿಗೂ ಕೂಡ, ವ್ಯಕ್ತಿಗಳಿಗೂ ಕೂಡ ದೇವರು ಆರಿಸ್ತಾರೆ. ಸಿಮೋನ್ ಎಂಬ ದೇಶಭಕ್ತ, ಯಾವ ದೇಶಭಕ್ತ, ಇಸ್ರಾಯೇಲ್ ದೇಶಭಕ್ತ, ಮತ್ತು ಇಸ್ರಾಯೇಲ್ಗೋಸ್ಕರ ತಾನು ಸಾಯಲು ಮತ್ತು ಏನು ಮಾಡಲಿಕ್ಕೆ ತಯಾರಿದಂಥ ದೇಶಭಕ್ತರಿಗೆ ಅವರಿಗೆ ಆರಿಸ್ತಾರೆ. ಅದೇ ರೀತಿಯಲ್ಲಿ ಮತ್ತಾಯ ಎಂಬವನು ವಿರೋಧವಾಗಿ, ಅವನು ಕೂಡ ದೇಶಭಕ್ತ, ಆದರೆ ಇಸ್ರಾಯೇಲ್ ದೇಶಕ್ಕಲ್ಲ, ರೋಮ್ ದೇಶಕ್ಕೆ ನಾನು ದೇಶಭಕ್ತ, ಯಾಕಂದರೆ ನಾನು ಮಾಡುವ ಸುಂಕು ವಸೂಲಿಯಿಂದ ತನ್ನ
ಎಲ್ಲ ಹಣವನ್ನು ಅವರು ರೋಮ್ ದೇಶಕ್ಕೆ ಅಥವಾ ರೋಮ್ ರಾಜ್ಯಕ್ಕೆ ಅವರು ಕೊಡ್ತಿದ್ರು. ಒಬ್ಬರು ಒಂದು ರೀತಿಯಲ್ಲಿ ಇಸ್ರಾಯೇಲ್ ಜನರ ದೇಶಭಕ್ತ, ಇನ್ನೊಂದು ರೋಮ್ ದೇಶದ ಭಕ್ತ. ಆದರೂ ಕೂಡ ಪ್ರೀತಿಯಿಂದ ಅವ್ರಿಗೆ ನಡೆಸ್ಕೊಂಡು ಹೋಗುವುದು ಯೇಸು ಕ್ರಿಸ್ತರ ಅಸ್ತಿತ್ವ ಅಥವಾ ಪ್ರಸನ್ನತೆ ಅವರಲ್ಲಿದ್ದಾಗ. ಯೇಸು ಕ್ರಿಸ್ತರ ಶಿಷ್ಯರಲ್ಲಿ ಯೇಸು ಕ್ರಿಸ್ತ ಅವರಿಗೆ ಮೂರು ಜವಾಬ್ದಾರಿ ಕೊಡುತ್ತಾರೆ. ಮೊದಲನೇದಾಗಿ ದೇವರ ವಾಕ್ಯವನ್ನು ಪ್ರಕಟಿಸುವುದು, ಎರಡನೇದಾಗಿ ಅಸ್ವಸ್ಥರನ್ನು ವಾಸಿ ಮಾಡುವುದು, ಮತ್ತು ಮೂರನೇದಾಗಿ ಅವರಲ್ಲಿದ್ದಂಥ ದೆವ್ವಗಳನ್ನು, ಪಿಶಾಚಿಗಳನ್ನು, ಪಿಶಾಚಿಯ ಹಿಡಿತದಲ್ಲಿದ್ದಂಥ ಜನರನ್ನು ಬಿಡಿಸುವುದು. ಬಹುಶಃ ಇದು ನಮಗೂ ಕೂಡ ಬೇಕಾಗಿದೆ. ನಾವು ಯೋಗ್ಯರಲ್ಲ, ಜನರು ಕೂಡ ಗೊತ್ತು ನಾವು ಯೋಗ್ಯರಲ್ಲ ಅಂದ್ಕೊಂಡು, ದೇವರಿಗೆ ಕೂಡ ಗೊತ್ತು ನಾವು ಯೋಗ್ಯರಲ್ಲ ಅಂದ್ಕೊಂಡು, ಆದರೂ ಕೂಡ ದೇವರು ಆರಿಸುವುದಾದರೆ ದೇವರು ನಮ್ಮಲ್ಲಿ ಭರವಸೆ ಇಟ್ಕೊಂಡು ಮುಂದುವರಿಸಲಿಕ್ಕೆ ಕರೆಕೊಟ್ಟಂಥ ಆ ಸಂದರ್ಭದಲ್ಲಿ ನಾವು ಕೂಡ ಮೊಟ್ಟ ಮೊದಲಾಗಿ ದೇವರ ವಾಕ್ಯವನ್ನು ಪ್ರಕಟಿಸಬೇಕು. ಎರಡನೇದಾಗಿ ಅಸ್ವಸ್ಥದಲ್ಲಿ ನಾವು ವಾಸಿ ಮಾಡಲಿಕ್ಕೆ ಬೇಕು. ನಮ್ಮ ಕೈಗಳನ್ನು, ನಮ್ಮ ಸ್ಪರ್ಶವನ್ನು ದೇವರು ಇವತ್ತು ಆಶೀರ್ವದಿಸಿದರೆ, ಅದು ಅಭ್ಯಂಗಿಸಿದರೆ, ಅದೇ ಕಾರಣ ಈ ಕೈ ಮುಖಾಂತರ ವಾಸಿ ಮಾಡುವಂಥ, ಸಂಸ್ಕಾರವನ್ನು ಅರ್ಪಿಸುವಂಥ ಕೈಗಳು ದೇವರು ನಮ್ಮನ್ನು ಕೊಟ್ಟಿದ್ದಾರೆ. ಮೂರನೇದಾಗಿ ದೆವ್ವಗಳನ್ನು, ಪಿಶಾಚಿಗಳನ್ನು ಬಿಡಿಸುವುದು. ಹಲವಾರು ಪಾಪದ ಮತ್ತು ಒಂದು ರೀತಿಯ ಆ ಗುಲಾಮಗರಿಗಿದ್ದಂಥ ಜನರು ತಮ್ಮ ಹಗೆತನದಿಂದ, ತಮ್ಮ ವೈರತ್ವದಿಂದ, ತಾವು ಮಾಡುವಂಥ ಕಾಮ ಲೋಭ ಮತ್ಸರ ಈ ಕ್ರಿಯೆಯಿಂದ ಇಂಥ ಒಂದು ಪಿಶಾಚಿಯನ್ನು ಬಿಡಿಸಲಿಕ್ಕೆ ದೇವರು ಕೂಡ ನಮಗೆ ಕರೆ ಕೊಟ್ಟಿದ್ದಾರೆ. ಈ ಹಿಂಬಾಲಕರಲ್ಲಿ ಮಾತೆ ಮರಿಯಮ್ಮನವರು ಕೂಡ ಒಂದು ವಿಶೇಷ ಹಿಂಬಾಲಕರು. ಯಾಕೆಂದರೆ ಅವ್ರ ತಾಯಿ ಅಷ್ಟೇ ಅಲ್ಲ, ತನ್ನ ಮಗನಿಗೆ ಅವರಿಗೆ ಗೌರವ ಕೊಟ್ಟುಕೊಂಡು ಅವ್ರು ಹೇಳಿದ್ದದ್ದು ಮತ್ತು ಅವರಿಗೆ ಹಿಂಬಾಲಕರಾಗಿ ಅವರು ಕೂಡ ಆ ಶಿಲುಬೆ ತನಕ ಅವರನ್ನು ಹಿಂಬಾಲಿಸಿದ್ದಾರೆ. ಇವತ್ತು ಮಾತೆ ಮರಿಯಮ್ಮನವರ ಪವಿತ್ರ ನಾಮದ ಹಬ್ಬವನ್ನು ಆಚರಿಸ್ತೀವಿ. ಆ ನಾಮದಲ್ಲಿ ಇದ್ದಂತಹ ಪವಿತ್ರತೆ, ಆಶೀರ್ವಾದ ಹಾಗೂ ವರಗಳನ್ನು ಪಡ್ಕೊಳ್ಳೋಕ್ಕೆ ನಾವು ಕೂಡ ಮಾತೆ ಮರಿಯಮ್ಮನವರ ಹೆಸರನ್ನು ಪದೇ ಪದೇ ಹೇಳುತ್ತೇವೆ. ನಮ್ಮ ಜಪಸರದಲ್ಲಿ, ನಮ್ಮ ಪ್ರಾರ್ಥನೆಗಳಲ್ಲಿ, ನಾವು ಮಾಡುವಂಥ ವಿಧಿಯಲ್ಲಿ ಮಾತೆ ಮರಿಯಮ್ಮನ ಹೆಸರನ್ನು ತಗೊಂಡು ನಾವು ವಿಶೇಷವಾಗಿ ನಮ್ಮ ಜೀವನದಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಕುಟುಂಬದಲ್ಲಿ ಇರುವಂಥ ಎಲ್ಲ ಸದಸ್ಯರಿಗೆ ದೇವರ ಆಶೀರ್ವಾದ ಕೊಡುತ್ತೇವೆ, ಕೇಳುತ್ತೇವೆ. ಅದೇ ರೀತಿಯಲ್ಲಿ ಇವತ್ತು ನಾವು ನಮ್ಮ ಎಲ್ಲ ದಿವಂಗತ ಗುರುಗಳನ್ನು ನೆನೆಸುವಾಗ ವಿಶೇಷವಾಗಿ ನಮ್ಮ ಫಾದರ್ ಇಗ್ನೇಷಿಯಸ್ ಅಂತಪ್ರವನ್ನು ನಾವು ಕೂಡ ನೆನೆಸೋಣ, ಮತ್ತು ಅವರ ಆತ್ಮೀಶಾಂತಿಗಾಗಿ ದೇವರ ಹತ್ರ ವಿಶೇಷವಾಗಿ ಪ್ರಾರ್ಥಿಸೋಣ. ಚರಣ ಬೆಳಗ ಬಂದಿಯೇ ಮನದ ಹರಳದ ಹೂವನ ಕೊಡಲು ನಿನಗೆ ತಂದಿರೆ ಹೃದಯ ಹಡತೆ ಹಚ್ಚಿನ ಚರಣ ಬೆಳಗ ಬಂದಿಯೇ ಮನದ ಹರಳದ ಹೂವನ ಕೊಡಲು ನಿನಗೆ ತಂದಿರೆ ಫಲವು ಪುಷ್ಪ ಪೈರುಗಳ ಅಡಲು ಬಿಸಿಲ ಕಾವುಗಳ ಭಾವದೇವ ಆಲಯದಿ ಚಿಂಗೋತಿಹ ಪ್ರೇಮ ಪನ್ನೀರ ಭತ್ತದ ನಿನ್ನ ಸೆಲೆಗೆ ಸುರಿವೆ ಸ್ವಾಮಿ ಬೆಳೆ ನದಿಯು
ಸುತ್ತದ ನಿನ್ನ ಸೆಲೆಗೆ ಸೂರಿವೆ ಸ್ವಾಮಿ ಬೇಡನ್ನಲಿಯು. ಸಹೋದರ ಸಹೋದರಿ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ಮತ್ತು ಪ್ರಭು ಪರಿಶುದ್ಧ ನಿತ್ಯ ಕನ್ನಿಕೆ ಮರಿಯಮ್ಮನವರ ಭಿನ್ನಹದ ಮೂಲಕ ನಮ್ಮ ಕಾಣಿಕೆಗಳು ನಿಮಗೆ ಅಂಗೀಕೃತವಾಗಲಿ. ಇವು ಆಕೆಯ ಪೂಜ್ಯ ನಾಮದವನ್ನು ಗೌರವದಿಂದ ಸನ್ಮಾನಿಸುತ್ತಿರುವ ನಮ್ಮನ್ನು ನಿಮ್ಮ ಮಹತ್ವದ ಸನ್ನಿಧಿಗೆ ಅಂಗೀಕೃತವಾಗುವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಪ್ರಭು ನಿಮ್ಮೊಡನಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲೆ ಕೆತ್ತಿರಿ. ಪ್ರಭುವಿನ ಕಡೆಗೆ ಇದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತನಿತ್ಯ ದೇವರೇ, ನಾವೆಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿಯೂ ಯೋಗ್ಯವು ನ್ಯಾಯವಾಗಿದೆ, ನಮ್ಮ ಕರ್ತವ್ಯ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಪ್ರಿಯ ಪುತ್ರರ ಮುಖಾಂತರ ಮಾನವ ಕುಲವನ್ನು ಸೃಷ್ಟಿಸಿದಿರಿ. ಅಂತೆಯೇ ಅಪರಿಮಿತ ಔದಾರ್ಯದಿಂದ ಅವರ ಮುಖಾಂತರ ಅದನ್ನು ನೀವು ನೂತನವಾಗಿ ರೂಪಿಸಿದಿರಿ. ಆದ್ದರಿಂದ ನಿಮ್ಮ ಸರ್ವ ಸೃಷ್ಟಿಯು ನಿಮಗೆ ಸೇವೆ ಸಲ್ಲಿಸುವುದು, ರಕ್ಷಣೆ ಹೊಂದಿದರೆಲ್ಲರೂ ನಿಮ್ಮನ್ನು ಸ್ತುತಿಸುವುದು, ಸಕಲ ಸಂತರು ನಿಮ್ಮನ್ನು ಏಕ ಹೃದಯದಿಂದ ಹರಿಸುವುದು ಯೋಗ್ಯವಾಗಿದೆ. ಅಂತೆಯೇ ಸಕಲ ದೂತರೊಡನೆ ನಾವು ನಿಮ್ಮನ್ನು ಕೊಂಡಾಡುತ್ತಾ ಉಲ್ಲಾಸದಿಂದ ಘೋಷಿಸುತ್ತೇವೆ. ಪರಮ ಪೂಜ್ಯರೇ ದೇವತಂದೆಯೇ, ಸ್ವರ್ಗ ಗಣಗಳ ಸೇನೆಗಧಿಪರೇ, ಪರಮ ಪೂಜ್ಯರೇ ಪರಮ ಪೂಜ್ಯರೇ ಪರಮ ಪೂಜ್ಯರೇ ಪರಮ ಪೂಜ್ಯರೇ, ಸ್ವರ್ಗ ಭುವಿಯಲ್ಲಿ ತುಂಬಿ ನಿಂತಿದೆ ನಿನ್ನ ಮಹಿಮೆಯ ತೇಜ ಶೋಭೆಯು, ಸ್ವರ್ಗ ಭುವಿಯಲ್ಲಿ ತುಂಬಿ ನಿಂತಿದೆ ನಿನ್ನ ಮಹಿಮೆಯ ತೇಜ ಶೋಭೆಯು, ದೇವಲೋಕದಲ್ಲಿ ನಿರುತ ಜೈಕಾರ ಮೊಳಗಲಿ ಜೈಕಾರ ಮೊಳಗಲಿ ಜೈಕಾರ ಮೊಳಗಲಿ ಜೈಕಾರ ಮೊಳಗಲಿ ಜೈಕಾರ ಮೊಳಗಲಿ, ನಿಮ್ಮ ನಾಮದಿ ಕರೆಗೆ ಇಳಿದಿಹ ಯೇಸು ಸ್ವಾಮಿಗೆ ನಿತ್ಯ ಮಂಗಳ, ನಿಮ್ಮ ನಾಮದಿ ಕರೆಗೆ ಇಳಿದಿಹ ಯೇಸು ಸ್ವಾಮಿಗೆ ನಿತ್ಯ ಮಂಗಳ, ದೇವಲೋಕದಲ್ಲಿ ನಿರುತ ಜೈಕಾರ ಮೊಳಗಲಿ ಜೈಕಾರ ಮೊಳಗಲಿ ಜೈಕಾರ ಮೊಳಗಲಿ ಜೈಕಾರ ಮೊಳಗಲಿ ಜೈಕಾರ ಮೊಳಗಲಿ. ಪ್ರಭು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧ ಬುಕ್ಕೆ ನೀವೇ. ಈ ಕೊಡುಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರು ಇಬ್ಬನಿ ಸುರಿಸಿ ಪಾವನಗೊಳಿಸಲು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧನೆ ಮಾಡಿದ ಸಮಯದಲ್ಲಿ ಸ್ವಚ್ಛೆಯಿಂದ ತಮ್ಮ ಯಾತನೆಗೆ ಒಳಗದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಪೂಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆ ತೆಗೆದುಕೊಂಡು ಮತ್ತೊಮ್ಮೆ ನಿಮ್ಮ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಮತ್ತಿದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಿಕ ರಕ್ತದ ಪಾತ್ರೆ. ಈ ರಕ್ತವು ನಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ.
ವಿಶ್ವಾಸದ ರಹಸ್ಯ. ಪ್ರಭು ನಾವು ಈ ರೊಟ್ಟಿಯನ್ನು ಭುಜಿಸಿ ಈ ಪಾತ್ರೆಯಿಂದ ಪಾನ ಮಾಡುವಾಗಲೆಲ್ಲ ನೀವು ಮರಳಿ ಬರುವ ತನಕ ನಿಮ್ಮ ಮರಣವನು ಸಾರುತ್ತೇನೆ. ಆದ್ದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೇ ರೊಟ್ಟಿಯನ್ನು ರಕ್ಷಣೆ ನೀವು ಪಾತ್ರ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು ಇಹಲೋಕದಿಂದ ನಿಮ್ಮಲ್ಲಿಗೆ ಕರೆದುಕೊಂಡಿರುವ ನಿಮ್ಮ ಸೇವಕ ಫಾದರ್ ಅಂತಪ್ಪ ಮತ್ತು ಇತರ ಗುರುಗಳು ಮತ್ತು ಕನ್ಯಾಸ್ತ್ರೀಯರನ್ನು ಸ್ಮರಿಸಿಕೊಳ್ಳಿರಿ. ನಿಮ್ಮ ಪುತ್ರ ಅನುಭವಿಸಿದಂತಹ ಮರಣದಲ್ಲಿ ಭಾಗಿಯಾದ ಇವರು ಅವರ ಪುನರುತ್ಥಾನದಲ್ಲಿಯೂ ಭಾಗಿಯಾಗುವಂತೆ ಅನುಗ್ರಹಿಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವ ಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಕೈಯಲ್ಲಿ ಸರ್ವ ಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ದೈವಬೋಧನ ಶಿಕ್ಷರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಪ್ರಭು ಸಕಲ ಕೀಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟದಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನಿಸುತ್ತೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮ್ಗೆ ಕೊಡುತ್ತೇನೆ ಎಂದು ಹೇಳುತ್ತೀರಿ. ನಮ್ಮ ಪಾಪವನ್ನು ರಕ್ಷಿಸದೆ ನಮ್ಮ ನಿಮ್ಮ ಧರ್ಮಸಭೆಯ ವಿಶ್ವಾಸ ನೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯ ಪಾಲಿಸಿರಿ. ಯುಗ ಯುಗಾಂತಕ್ಕೂ ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ
ನಮಗೆ ದಯೆಯ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆಯ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪವನ್ನು ಪರಿಹರಿಸುವರು. ಕುರುಮರಿಯ ಭೋಜನಕ್ಕೆ ಆಹ್ವಾನಿತರು, ಭಾಗ್ಯವಂತರು. ಆಧ್ಯಾತ್ಮಿಕ ಪರಮಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೇ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ. ನಾನು ನಿಮ್ಮನ್ನು ಆಲಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ ಅಗಲೇ ಹೋಗಲು ಬಿಡಬೇಡಿರಿ. ಆಮೇನ್. ಕುಟುಂಬಕ್ಕಾಗಿ ಪ್ರಾರ್ಥನೆ. ಯೇಸು ಮರಿಯ ಜೋಸೆಫ್ರೇ, ನಿಮ್ಮ ನೈಜ ಪ್ರೀತಿಯ ಸೌಂದರ್ಯವನ್ನು ನಾವು ಧ್ಯಾನಿಸುತ್ತಾ ನಂಬಿಕೆಯಿಂದ ನಿಮ್ಮ ಬಳಿಗೆ ಬಂದಿದ್ದೇವೆ. ನಜರೇತಿನ ಪವಿತ್ರ ಕುಟುಂಬವೇ, ನಮ್ಮ ಕುಟುಂಬಗಳು ಸಹ ಪ್ರಾರ್ಥನೆಯ ಹಾಗೂ ಅನ್ಯೋನ್ಯತೆಯ ನಿವಾಸಗಳಾಗಿಯೂ, ಶುಭ ಸಂದೇಶದ ನೈಜ ಶಾಲೆಗಳಾಗಿಯೂ ಮತ್ತು ಕಿರುಸ್ಥಳೀಯ ಧರ್ಮಸಭೆಗಳಾಗಿಯೂ ಇರಲು ಅನುಗ್ರಹಿಸಿರಿ. ನಜರೇತಿನ ಪವಿತ್ರ ಕುಟುಂಬವೇ, ಇನ್ನು ಮುಂದೆಯೂ ನಮ್ಮ ಕುಟುಂಬಗಳು ದೌರ್ಜನ್ಯವನ್ನು, ನಿರಾಕರಣೆಯನ್ನು, ವಿಭಜನೆಯನ್ನು ಎಂದಿಗೂ ಅನುಭವಿಸದಿರಲಿ. ನೊಂದವರು ಅಥವಾ ನಿರಾಶೆಗೊಂಡವರು ಶಾಂತಿಯನ್ನು, ಸುಖ ಸೌಖ್ಯವನ್ನು ಪಡೆಯಲಿ. ನಜರೇತಿನ ಪವಿತ್ರ ಕುಟುಂಬವೇ, ಈ ಪವಿತ್ರ ಕುಟುಂಬದ ವರ್ಷದಲ್ಲಿ ನೀವು ಕುಟುಂಬಗಳ ಪವಿತ್ರತೆಯನ್ನು, ಅವಿಚ್ಛೇದನವನ್ನು ಹಾಗೂ ದೇವರ ಯೋಜನೆಯ ಸೌಂದರ್ಯವನ್ನು ನಮಗೆ ಮತ್ತೊಮ್ಮೆ ನೆನಪಿಸಿರಿ. ಯೇಸು ಮರಿಯ ಜೋಸೆಫರೇ, ನಮ್ಮ ಪ್ರಾರ್ಥನೆಯನ್ನು ಕರುಣೆಯಿಂದ ಆಲಿಸಿರಿ. ಆಮೇನ್. ಹೃದಯ ಜೀವ ಜನಕ್ಕೆ ಬಯಸಿದೆ ಮನವು ಜೀವಂತ ದೇವರಿಗೆ, ಕಾದಿದೆ ಹೃದಯ ಜೀವ ಜನಕ್ಕೆ ಬಯಸಿದೆ ಮನವು ಜೀವಂತ ದೇವರಿಗೆ, ಜೀವ ಕೊಡುವ ರೊಟ್ಟಿಯು ನಾನೆ ಎಂದಿಯೇ ಓ ದೇವಾ, ನಿನ್ನ ಭುಜಿಸಿ ಜೀವನ ಪಡೆವೆ, ಜೀವ ಕೊಡುವ ರೊಟ್ಟಿಯು ನಾನೆ ಎಂದಿಯೇ ಓ ದೇವಾ, ನಿನ್ನ ಭುಜಿಸಿ ಜೀವನ ಪಡೆವೆ, ಬಂದು ಬಾಳು ಎಂದಲಿ ಓ ಶ್ರೀ ಯೇಸುವೆ, ಓ ಶ್ರೀ ಯೇಸುವೆ. ಕಾದಿದೆ ಹೃದಯವು ಜೀವ ಜನಕ್ಕೆ ಬಯಸಿದೆ ಮನವು ಜೀವಂತ ದೇವರಿಗೆ, ಪ್ರಾರ್ಥಿಸೋಣ. ಪ್ರಭು, ದೇವಮಾತೆ ಮರಿಯಮ್ಮನವರ ಪಿನ್ನದ ಮೂಲಕ ನಿಮ್ಮ ಆಶೀರ್ವಾದ ಕೃಪಾವರವನ್ನು ನಾವು ಪಡೆಯುವಂತಾಗಲಿ.
ಹೀಗೆ ಅವರ ಪೂಜ್ಯ ನಾಮವನ್ನು ಸನ್ಮಾನಿಸುತ್ತಿರುವ ನಮಗೆ ಅವರ ಮೂಲಕ ನಮ್ಮ ಪ್ರತಿ ಅವಶ್ಯಕತೆಯಲ್ಲೂ ನಿಮ್ಮ ನೆರವು ಲಭಿಸಲಿ. ನಮ್ಮ ಪ್ರಭು ಕೃಷ್ಣ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನಿರಲಿ. ಸರ್ವಶಕ್ತ ದೇವರಾದ ಪಿತ ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಪೂಜೆ ಮುಗಿಯಿತು, ಶಾಂತಿಯಲ್ಲಿ ಹೋಗಿ ಬನ್ನಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ವಂದಿಸಿ ಸ್ತೋತ್ರ ಮಾಡೆವು ಭಯ ಪ್ರಪಂಚದೊಳಗೆ ನಮ್ಮ ಕಾಯುತ ನೀವು ಕಾಪಾಡಿ ಹರಿಯೇ ದಯಾ ಹರಿಯೇ ನಿಮ್ಮ ವಂದಿಸಿ ಸ್ತೋತ್ರ ಮಾಡೆವು ಭಯ ಪ್ರಪಂಚದೊಳಗೆ ಕಾಯುತ ನೀವು ಕಾಪಾಡಿ ಹರಿಯ ನಾಮವನ್ನು ಧರಿಸಿ ಧರಣಿಯಲ್ಲಿ ಮೆರೆಯುವ ಹರಿಯ ನಾಮವನ್ನು ಧರಿಸಿ ಧರಣಿಯಲ್ಲಿ ಮೆರೆಯುವ ಪರಮರಾಣಿ ಚರಣ ಕೆರಗಿ ಪರುಷ ದಯಾ ಕರಿಯೇ ನಿಮ್ಮ ವಂದಿಸಿ ಸ್ತೋತ್ರ ಮಾಡೆವು ಭಯ ಪ್ರಪಂಚದೊಳಗೆ ನಮ್ಮ ಕಾಯುತ ನೀವು ಕಾಪಾಡಿ ಪರಮ ದೇವ ಮಾತೆ ನಿಮ್ಮ ಚರಣ ಪೂಜ್ಯರು ದಯಮಾಡಿ ದಯಮಾಡಿ ಮುಂದೆ ಆಸೀನರಾಗಬೇಕಂತ ಕೋರು ಅಷ್ಟೇ. ವಾಟ್ ಆಮ್ ಥಿಂಗ್ಸ್ ಇವತ್ತಿನ